ತಾಲೂಕಿನ ಇಟಗಿ ಗ್ರಾಮದಲ್ಲಿ ಶಾಸಕಿ ಡಾಕ್ಟರ್ ಅಂಜಲಿ ತಾಯಿ ಹೇಮಂತ್ ನಿಂಬಾಳ್ಕರ್ ಅವರು ನೂರಾರು ಕಾರ್ಯಕರ್ತರ ಜೊತೆಗೂಡಿ ರೋಡ್ ಶೋ ಹಾಗೂ ಕಾರ್ನರ್ ಸಭೆ ನಡೆಸಿ ತಮ್ಮ ಸೇವಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆ ಮಾಡಿದ್ದೇನೆ. ರೈತರಿಗೆ ಅನುಕೂಲವಾಗಲೆಂದು ನೀರಾವರಿ ಇಲಾಖೆಯಿಂದ ಕೆರೆ ತುಂಬುವ ಯೋಜನೆ ಹಾಗೂ ರಸ್ತೆ ಕಾಮಗಾರಿ, ಕುಡಿಯುವ ನೀರಿನ ವ್ಯವಸ್ಥೆ, ಇನ್ನೂ 10 ಹಲವು ಕಾಮಗಾರಿಗಳನ್ನು ಮಾಡಿದ್ದು ನನ್ನ ಅಭಿವೃದ್ಧಿ ಕೆಲಸವನ್ನು ನೋಡಿ ಮತ ನೀಡಿ ಎಂದು ಮನವಿಯನ್ನು ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಇಟಗಿ, ಬೇಡರಹಟ್ಟಿ, ಬೋಗೂರ್, ಕರ್ವಿನಕೊಪ್ಪ ಗ್ರಾಮದ ನೂರಾರು ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಬಸವರಾಜ್ ತುರುಮರಿ, ದೇವಣ್ಣ ಮುತ್ನಾಳ್, ಅಣ್ಣಪ್ಪ ದೊಡ್ಮನಿ, ಬಾಬು ಪಟ್ಟೇದ್, ಗಂಗಪ್ಪ ಬಡಲಿ, ರಮೇಶ್ ದೇವಣ್ಣವರ್, ಸಂತೋಷ್ ಗುರುವಣ್ಣವರ್, ಸುರೇಶ್ ಬಳಗಪ್ಪನವರ್, ರಾಜು ಕುರುಬರ್, ಬಸವರಾಜ ಅವರಾದಿ, ಮಂಜು ಬಳಗಪ್ಪನವರ್, ಆಕಾಶ್ ಸತ್ಯಪ್ಕೋಳ್, ರಾಜು ಮುದಿಕೆನ್ನವರ್, ಗಿರೀಶ್ ಶಿವಪ್ಪನವರ್, ಸಾಗರ್ ಶಿವಪ್ಪನವರ್, ಮಡಿವಲ್ಲಿ ಬಣೋಶಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯುವ ಮುಖಂಡರಾಗಿರುವಂತಹ ಶ್ರೀ ಮಂಜು ಬಳಗಪ್ಪನವರವರು ಸಹ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ಯಲ್ಲಪ್ಪ ಹೊನ್ನಾಪುರ ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಶ್ರೀ ಚಿದಾನಂದ್ ಪೂಜಾರಿ ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಇಟಗಿ ಗ್ರಾಮದ ಯುವ ಮುಖಂಡರಾಗಿರುವಂತಹ ಶ್ರೀ ಬಸವರಾಜ್ ಔರಾದಿ ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಯುವ ಮುಖಂಡರಾಗಿರುವಂತಹ ಶ್ರೀ ರಾಜು ಕುರುಬರವರು ಸಹ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ಪ್ರದೀಪ್ ಪುಂಡೇಕ್